ಹಾಯ್ ಎಲ್ರಿಗೂ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ಯಾಕ್ಟ್ ನಂಬರ್ 1, ನಿಮಗೆ ಗೊತ್ತಾ ಸಮುದ್ರದ ನೀರಿನಿಂದ ಉಪ್ಪನ್ನು ಬೇರೆ ಮಾಡಿದ್ರೆ ಎಷ್ಟು ಕೆ ಜಿ ಉಪ್ಪು ಸಿಗುತ್ತೆ ಅಂತ? ಎಲ್ರಿಗೂ ಗೊತ್ತಿರೋ ಸಂಗತಿ ಏನಂದರೆ, ಭೂಮಿಯ ಶೇಕಡ 70%ಷ್ಟು ಬರೀ ನೀರೇ ಇದೆ, ಅದರಲ್ಲಿ 97% ಬರೀ ಉಪ್ಪು ನೀರು. ಒಂದು ವೇಳೆ ಆ ಉಪ್ಪನ್ನು ನೀರಿನಿಂದ ಬೇರೆ ಮಾಡಿದ್ರೆ ಎಷ್ಟು ಕೆ ಜಿ ಉಪ್ಪು ಸಿಗುತ್ತೆ ಅಂತ ಗೊತ್ತಾ? ಬರೋಬ್ಬರಿ 152 ಮೀಟ್ರಷ್ಟು ಎತ್ತರವಾಗಿ ಇಡೀ ಭೂಮಿನೇ ಮುಚ್ಚುವಷ್ಟು ಉಪ್ಪು ಸಿಗುತ್ತಂತೆ. ಫ್ಯಾಕ್ಟ್ ನಂಬರ್ 2, ಮರುಭೂಮಿ ಯಾವಾಗಲೂ ಯಾಕೆ ಅಗಲೊತ್ತು ತುಂಬ ಸೆಕೆ ಮತ್ತು ರಾತ್ರಿ ತುಂಬ ಚಳಿ ಇರುತ್ತೆ? ಯಾಕಂದರೆ ಸೂರ್ಯನ ಶಾಖನ ತಡೆಯೋ ಮೋಡ ಅಲ್ಲಿ ಇರೋದಿಲ್ಲ. ಒಂದು ವೇಳೆ ದೊಡ್ಡ ದೊಡ್ಡ ಮೋಡಗಳು ತೇಲಿ ಬಂದರೂ ಅದನ್ನು ತಡೆದು ನಿಲ್ಲಿಸೋಕೆ ಯಾವ ಮರಗಳೂ ಇರೋದಿಲ್ಲ. ಹಾಗಾಗಿ ಭೂಮಿಯ ತಾಪಮಾನ ಹೆಚ್ಚಾಗಿ ಸೆಕೆ ತುಂಬಾ ಇರುತ್ತೆ. ಹಾಗೆಯೇ ಸೂರ್ಯ ಮುಳುಗ್ದಾಗ ಭೂಮಿಯ ತಾಪಮಾನ ಯಾವ ಮರ ಗಿಡ ಮೋಡಗಳ ಅಡೆತಡೆ ಇಲ್ಲದೆ ಆವಿಯಾದಾಗ ತಕ್ಷಣ ಮರುಭೂಮಿ ತಂಪಾಗುತ್ತೆ. ಫ್ಯಾಕ್ಟ್ ನಂಬರ್ 3, ವಿಮಾನಗಳಿಗೇಕೆ ಸಿಡ್ಲು ಬಡಿಯೋದಿಲ್ಲ? ಎಷ್ಟೋ ಜನರಿಗೆ ಈ ಪ್ರಶ್ನೆಗೆ ಇನ್ನೂ ಉತ್ತರನೇ ಸಿಕ್ಕಿಲ್ಲ. ನಿಜ ಸಂಗತಿ ಏನಂದರೆ, ಪ್ರತಿಯೊಂದು ವಿಮಾನನ ತಯಾರು ಮಾಡುವಾಗ ಇಂಟ್ರಾ ಕ್ಲೌಡ್ ಲೈಟ್ನಿಂಗ್ ಅರೆಸ್ಟರ್ಗಳನ್ನ ಅಳವಡಿಸಿರ್ತಾರೆ. ಅಂದರೆ ಸಿಡಿಲು ವಿರೋಧಕಗಳನ್ನ ವಿಮಾನದ ತಯಾರಿಕೆಯಲ್ಲಿ ಬಳಸಲಾಗಿರುತ್ತೆ. ಫ್ಯಾಕ್ಟ್ ನಂಬರ್ 4, ಇವರ ಓಟದ ವೇಗ ಎಷ್ಟು ಗೊತ್ತಾ? ಚಿರತೆ ಇದು ಗಂಟೆಗೆ ಸರಿಸುಮಾರು 75 ಮೈಲಿ ವೇಗದಲ್ಲಿ ಓಡುತ್ತೆ, ಅಂದರೆ 120 ಕಿಲೋಮೀಟರ್ ಪರ್ ಅವರ್. ಉಷ್ಟ್ರಪಕ್ಷಿ ಇದು ಗಂಟೆಗೆ 43 ಮೈಲಿ ವೇಗದಲ್ಲಿ ಓಡುತ್ತೆ, ಅಂದರೆ 70 ಕಿಲೋಮೀಟರ್ ಪರ್ ಅವರ್. ಮರ್ಲಿನ್ ಗಂಟೆಗೆ ಸುಮಾರು 80 ಮೈಲಿ ವೇಗದಲ್ಲಿ ಓಡುತ್ತಂತೆ. ಇನ್ನು ಉಸೇನ್ ಬೋಲ್ಟ್, ಜಮೈಕಾದ ಒಲಂಪಿಕ್ ಅಥ್ಲೀಟ್ ಉಸೇನ್ ಬೋಲ್ಟ್ ಗಂಟೆಗೆ 23 ಮೈಲಿ ವೇಗದಲ್ಲಿ ಓಡ್ತಾರಂತೆ. ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಇದೊಂದು ಎಜುಕೇಷನಲ್ ಪರ್ಪಸ್ ಚಾನಲ್ ಆಗಿದ್ದು, ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.